ಬರೀ 750 ರೂಪಾಯಿ ಪೇ ಮಾಡಿ ಓಕೆ ಒಂದು ದಿನ ಫುಲ್ ಈ ಆಟೋ ಇದೆಯಲ್ಲ ಎಲ್ಲ ಎಲೆಕ್ಟ್ರಿಕ್ ಆಟೋ ನೀವು ಯೂಸ್ ಮಾಡ್ಕೋಬೋದು ಸರ್ ಅಲ್ಲಿ ಹೋಗಿ ಜಸ್ಟ್ ವಿತಿನ್ 2 ಮಿನಿಟ್ಸ್ ಅಲ್ಲಿ ನೀವು ಖಾಲಿ ಆಗಿರೋ ಬ್ಯಾಟ್ರಿನ ಅಲ್ಲಿ ಹಾಕ್ಬಿಟ್ಟು ಚಾರ್ಜ್ ಇರೋ ಬ್ಯಾಟ್ರಿನ ಸ್ವಾಪ್ ಮಾಡ್ಬಿಟ್ಟು ನೀವು ಸ್ಯಾಲ್ರಿಯಿಂದ ನಾನು ಇನ್ನೂ ಜಾಸ್ತಿನೇ ದುಡಿತಾ ಇದ್ದೀನಿ ಲೈಕ್ 1 ಲಾಕ್ ರುಪೀಸ್ ಆಸ್ ಎ ಸಾಫ್ಟ್ವೇರ್ ಯಾರು ದುಡಿಯಲ್ಲ ಸಾಫ್ಟ್ವೇರ್ ಅವರು ಅಷ್ಟು ದುಡಿಯೋಕ್ಕಾಗಲ್ಲ ಟೈಮಿಂಗ್ಸು ಹಂಗೆ ಇದೆ ಟೈಮಿಂಗ್ಸು ಹಂಗೆ ಇದೆಯಲ್ಲ ಹೌದು ಅದರಲ್ಲೂ ಟೋಟಲಿ ಫ್ರೀ ಎಲ್ಲ ಆಟೋ ಕೂಡ ನಾವೇ ಕೊಡ್ತೀರಿ ಓಕೆ ಬ್ಯಾಟ್ರಿ ಸ್ಟೇಷನ್ ಅಲ್ಲಿ ಎಲ್ಲೇ ಹೋದ್ರೂ 1 ರೂಪಾಯಿ ಅವ್ರು ಕೇಳಲ್ಲ 9 ಅವರ್ ಮಾತ್ರ ಲಾಗಿನ್ ಇರಬೇಕು ಹೌದು ಬರೋ ಆರ್ಡರ್ನ ಅವ್ರು ಮಾಡಿ ಬಂದಿಲ್ಲ ಅಂದರೆ ಪರವಾಗಿಲ್ಲ ಯಾರು ಜಾಬ್ ಹುಡುಕ್ತಾ ಇದ್ದೀರಲ್ಲ ಇಲ್ಲ ನಾವು ಯಾವುದೇ ಥರ ಕ್ವಾಲಿಫಿಕೇಶನ್ ನಾವು ಕೇಳಲ್ಲ ಸೊ ಡಿಗ್ರಿ ಇದ್ರೆ ನಿಮ್ಗೆ ಆಟೋ ಕೊಡೋದು ಪಿ ಯು ಸಿ ಮಿನಿಮಮ್ ಇದ್ರೇ ಆಟೋ ಕೊಡೋದು ಸೊ ಜಸ್ಟ್ ನಿಮ್ಗೆ ಆಟೋ ಓಡ್ಸೋಕೆ ಬಂದಿದೆಯಾ ಓಕೆ ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ 3-ವೀಲರ್ದು 4-ವೀಲರ್ದು ಸಾಕು ಹೌದು ಸರ್ 10,000 ರುಪೀಸ್ ಯಾರು ಕೊಡಲ್ಲ ಬಟ್ ನಾವು ಕೊಡ್ತೇವೆ ಹೌದು ಒಂದು ರೆಫರ್ಗೆ 10,000 ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇಲ್ಲ ಒಂದು ಕಮ್ಮಿ ಕ್ವಾಲಿಫಿಕೇಷನ್ ಇದ್ದು ನಿಮಗೆ ಕೆಲಸ ಯಾರೂ ಕೊಡ್ತಾ ಇಲ್ಲ ಇನ್ವೆಸ್ಟ್ಮೆಂಟ್ ಇಲ್ಲದೆ ಮತ್ತು ಯಾರು ಕೆಲಸ ಕೊಡ್ತಾ ಇಲ್ಲ ಅಂತೆಲ್ಲ ಅಂದ್ಕೊಂಡು ಮನೇಲಿ ಸುಮ್ಮನೆ ಕೂತಿದ್ದೀರಾ ಇಲ್ಲ ಯಾವ್ದೋ ಕಮ್ಮಿ ಸ್ಯಾಲ್ರಿಗೆ ಇರೋ ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನಿಮಗೋಸ್ಕರನೇ ಈ ವಿಡಿಯೋನ ಎಂಡ್ ತನಕ ನೋಡಿ ವಿಡಿಯೋ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಇದೀಗ ಕೆಲಸ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತೀವಿ ನಂಬರ್ಗೆ ಕಾಲ್ ಮಾಡಿ ಮತ್ತು ಅಥವಾ ಮಾತಾಡಿ ನೀವು ಕೆಲಸ ತೊಗೋಬೋದು ಒಳ್ಳೆ ಸ್ಯಾಲ್ರಿ ಕೂಡ ಇದೆ ಇವತ್ತು ಡಿಫ್ರೆಂಟ್ ಪ್ಯಾಕೇಜಸ್ ಇದೆ ಅದ್ರ ಬಗ್ಗೆ ಕಂಪ್ಲೀಟಾಗಿ ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀವಿ ಸೊ ವಿಡಿಯೋನ ಎಂಡ್ ತನಕ ನೋಡಿ ಸೊ ನಾನು ಇಷ್ಟೊತ್ತು ಹೇಳೋಕೆ ಬಂದಿದ್ದು ಆಟೋ ಓಡಿಸೋದು ಇವ್ರು ಬಂದುಬಿಟ್ಟು ರ್ಯಾಪಿಡೋ ನಿಮ್ಗೆ ರ್ಯಾಪಿಡೋ ನಾರ್ಮಲಾಗಿ ಎಲ್ಲರಿಗೂ ಗೊತ್ತೇ ಇದೆ ಸೊ ರ್ಯಾಪಿಡೋ ಬೈಕ್ಸ್ ಎಲ್ಲ ಕೇಳಿರ್ತೀರಾ ಸೊ ಇವಾಗ ರ್ಯಾಪಿಡೋ ಅವರು ಬಂದು 3-wheel ಆಟೋವರೆಗೂ ಬಂದಿದ್ದಾರೆ ಸೊ ಇದರಲ್ಲಿ ನಿಮಗೆ ಲೈಕ್ ಡೈಲಿ ಆಟೋ ಓಡಿಸಿ ಒಳ್ಳೆ ಸ್ಯಾಲ್ರಿನ ಸಹ ತೊಗೋಬೋದು ನಾರ್ಮಲಾಗಿ ಆಟೋ ಓಡಿಸ್ಬೇಕಾದ್ರೆ ನಿಮಗೆ ಫಸ್ಟು LPG ಆಟೋಸ್ ಎಲ್ಲ ಇತ್ತು ಅದ್ರಲ್ಲಿ ನೀವು ಎಷ್ಟು ಓಡಿಸ್ತೀರ ಅಷ್ಟೇ ಇನ್ಕಮ್ ಇತ್ತು ಇವತ್ತ 2 ಆಪರ್ಚುನಿಟೀಸ್ ಇದೆ ಲೈಕ್ ನಿಮಗೆ ಫಿಕ್ಸೆಡ್ ಸ್ಯಾಲ್ರಿ ಅಂತ ಕೊಡ್ತಾರೆ ಮತ್ತೆ ಆಟೋನ ರೆಂಟ್ಗೆ ಸಹ ತೊಗೋಬೋದು ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡೋಕ್ಕೆ ಶಂಭು ಸರ್ ಇದ್ದಾರೆ ಅವನ್ನ ವೆಲ್ಕಮ್ ಮಾಡೋಣ ಬನ್ನಿ ಸೊ ಇವತ್ತು ನಮ್ಮ ಜೊತೆ ಇಲ್ಲಿ ಶಂಭು ಸರ್ ಇದ್ದಾರೆ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೆ ಕಂಪ್ಲೀಟ್ ಜಾಬ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ ಸರ್ ಕೆಲಸ ಯಾವ ಥರ ನಿಮ್ಮ ಹತ್ರ ಯಾವ ಥರ ಸ್ಕೀಮ್ಸ್ ಇದೆ ಏನೇನು ಕೆಲಸ ಅದನ್ನ ಸ್ವಲ್ಪ ತಿಳಿಸ್ಕೊಡಿ ನಮ್ಮ ಸರ್ ಸೊ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ ಕಾನ್ಸೆಪ್ಟ್ ಬಂದರೆ ತುಂಬ ಈಸಿ ಆಗಿದೆ ಸೊ ಇಲ್ಲಿ ನಾವು 2 ಟೈಪ್ಸ್ ಆಫ್ ಕಾನ್ಸೆಪ್ಟ್ನ ಇಟ್ಟಿದ್ದೀರಿ ಸೊ ಮೊದಲನೇ ಬಂದ್ಬಿಟ್ಟು ನಾವು ಯಾರಿಗೆ ಫಿಕ್ಸ್ ಸ್ಯಾಲ್ರಿಯಲ್ಲಿ ಮಾಡಬೇಕಂತ ಇದ್ದೀರಾ ಅವ್ರು ಫಿಕ್ಸ್ ಸ್ಯಾಲ್ರಿಯಲ್ಲಿ ಬಂದು ಮಾಡ್ಬೋದು ಎರಡನೇದು ಬಂದ್ಬಿಟ್ಟು ನಿಮಗೆ ಫಿಕ್ಸ್ ಸ್ಯಾಲ್ರಿಗೆ ಬೇಡವಾ ಓಕೆ ನಮ್ಮ ಹತ್ರ ಬನ್ನಿ ರೆಂಟಿಗೆ ತಗೊಳ್ಳಿ ನಾವು ರೆಂಟಿಗೂ ಕೊಡ್ತೀವಿ ಹೌದು ಸರ್ ನಾವು ರೆಂಟಿಗೂ ಕೂಡ ಕೊಡ್ತೀನಿ ಬರೀ 750 ರೂಪಾಯಿ ಪೇ ಮಾಡಿ ಓಕೆ ಒಂದು ದಿನ ಫುಲ್ಲು ಈ ಆಟೋ ಇದೆಯಲ್ಲ ಎಲ್ಲ ಎಲೆಕ್ಟ್ರಿಕ್ ಆಟೋ ನೀವು ಯೂಸ್ ಮಾಡ್ಕೋಬಹುದು ಸರ್ ಓಕೆ ಇದನ್ನಂತ ನೆಕ್ಸ್ಟ್ ನಿಮ್ಗೆ ಅಡಿಷನಲ್ ಚಾರ್ಜಸ್ ಅಂತ ಏನೂ ಇರಲ್ಲ ಸರ್ ಇದಕ್ಕೆ ಎಲೆಕ್ಟ್ರಿಕ್ ಆಟೋ ಅಲ್ವಾ ಚಾರ್ಜ್ ಮಾಡಬೇಕಾಗುತ್ತೆ ಸೊ ಅದೇನು ಸೊ ಚಾರ್ಜ್ ಬಂದ್ಬಿಟ್ಟು ಇವಾಗ ನೀವು ಆಲ್ರೆಡಿ ನೋಡಿದ್ದೀರಾ ಎಲ್ಲ ಪೆಟ್ರೋಲ್ ಬಂಕ್ಸಲ್ಲಿ ಸ್ಟೇಷನ್ಸಲ್ಲಿ ಸ್ವಾಪಿಂಗ್ ಸ್ಟೇಷನ್ಸ್ ಅಂತ ಇದೆ ಅಲ್ಲಿ ಹೋಗಿ ಜಸ್ಟ್ ವಿತಿನ್ 2 ಮಿನಿಟ್ಸಲ್ಲಿ ನೀವು ಖಾಲಿ ಆಗಿರೋ ಬ್ಯಾಟ್ರಿನ ಅಲ್ಲಿ ಹಾಕ್ಬಿಟ್ಟು ಚಾರ್ಜ್ ಇರೋ ಬ್ಯಾಟ್ರಿನ ಸ್ವಾಪ್ ಮಾಡ್ಬಿಟ್ಟು ನೀವ್ಬೋದು ಅದಕ್ಕೆ ಪೇ ಮಾಡಬೇಕು ಎಕ್ಸ್ಟ್ರಾ ಏನೂ ಇಲ್ಲ ಬರೀ 750 ರೂಪಾಯಿ ಇದೆ ಆಫರ್ ಎಲ್ಲ ಫ್ರೀ ನಿಮ್ಮ ಹತ್ರನೇ ಆಫರ್ ನಮ್ಮ ಹತ್ರನೇ ಎಲ್ಲ ಫ್ರೀ ಸಿಗುತ್ತೆ ಸೊ ನಿಮ್ಮ ಅಪ್ಲಿಕೇಶನ್ ಏನಾದರೂ ಇದೆಯಾ ಸೊ ಇದರ ಅಪ್ಲಿಕೇಶನ್ ಹೌದು ಇದರಲ್ಲಿ ಬಂದ್ಬಿಟ್ಟು ಲೈಕ್ ಅವ್ರು ರೆಂಟಿಗೆ ತೊಗೊಂತಾರೆ ಅಂದರೆ ಅವ್ರು ಯಾವ ಥರ ಬೇಕೋ ನಮ್ಮ ಮಾಡ್ಬೋದು ಮತ್ತು ನಮ್ಮ ರ್ಯಾಪಿಡೋ ಕೂಡ ಮಾಡ್ಬೋದು ಅವರು ಓಕೆ ಸೊ ಇಲ್ಲಿ ಫಿಕ್ಸ್ ಸ್ಯಾಲ್ರಿಯಾಗಿ ಬಂದು ಮಾಡ್ತಾರೆ ಅಂದರೆ ನಾನು ಫಸ್ಟೇ ನಿಮಗೆ ಹೇಳಿದೆ 2 ಟೈಪ್ಸ್ ಆಫ್ ಜಾಬ್ ವೇರಂಟಿ ಇದೆ ಅಂತ ಅಂದ್ಬಿಟ್ಟು ಮೊದಲನೇ ಬಂದ್ಬಿಟ್ಟು ಫಿಕ್ಸ್ ಸ್ಯಾಲ್ರಿ ಎರಡನೇ ಬಂದ್ಬಿಟ್ಟು ನಾವು ರೆಂಟಿಗೆ ಕೊಡ್ತೀರಿ ಸೊ ಫಿಕ್ಸ್ ಸ್ಯಾಲ್ರಿ ನಾವು 20,000 ಸಂಬಳ ಕೊಡ್ತೀರಿ ಓಕೆ ಅದರಲ್ಲೂ ಬ್ಯಾಟ್ರಿ ಸ್ವಾಪಿಂಗ್ ಹೌದು ಅದರಲ್ಲೂ ಟೋಟಲಿ ಫ್ರೀ ಎಲ್ಲ ಆಟೋ ಕೂಡ ನಾವೇ ಕೊಡ್ತೀರಿ ಓಕೆ ಬ್ಯಾಟ್ರಿ ಸ್ಟೇಷನ್ ಅಲ್ಲಿ ಎಲ್ಲೇ ಹೋದ್ರೂ 1 ರೂಪಾಯಿ ಅವ್ರು ಕೇಳಲ್ಲ ಫ್ರೀ ಸೂಪರ್ ಓಕೆನಾ ಸೊ 20,000 ಫೀ ಸ್ಯಾಲ್ರಿಲಿ ಅವ್ರು ಜಸ್ಟ್ 10 ಅವರ್ ಕೆಲಸದಲ್ಲಿ 1 ಅವರ್ ಬ್ರೇಕ್ ಕೂಡ ಇರುತ್ತೆ 9 ಅವರ್ ಮಾತ್ರ ಲಾಗಿನ್ ಇರಬೇಕು ಹೌದು ಬರೋ ಆರ್ಡರ್ನ ಅವ್ರು ಮಾಡಿ ಬಂದಿಲ್ಲ ಅಂದರೆ ಪರವಾಗಿಲ್ಲ ಸೊ ಆರ್ಡರ್ ಯಾವ ಥರ ಬರುತ್ತೆ ಆ್ಯಪಲ್ ಬರುತ್ತೆ ನಮ್ಮದೊಂದು ಅಪ್ಲಿಕೇಶನ್ ಇದೆ ರ್ಯಾಪಿಡು ಅದರಲ್ಲಿ ಅವ್ರು ಆರಾಮಾಗಿ ಬರೋ ಆರ್ಡರ್ನ ಕಂಪ್ಲೀಟ್ ಮಾಡಿಕೊಂಡು ಅವರು ಏನು ಟೈಮಿಂಗ್ಸ್ ಇದೆ ಮುಗಿಸ್ಬಿಟ್ಟು ಅವ್ರು ಬಂದು ಇಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಓಕೆ ಎರಡನೇದು ನಾನು ಹೇಳಿದ್ನಲ್ಲ ರೆಂಟಲ್ಲು 750 ಪೇ ಮಾಡಿ ಒಂದು ದಿನಕ್ಕೆ ಅನ್ಲಿಮಿಟೆಡ್ ನೀವು 200 ಕಿಲೋಮೀಟರ್ ಓಡಿ 300 ಕಿಲೋಮೀಟರ್ ಓಡಿಸಿ ಇಲ್ಲ 500 ಕಿಲೋಮೀಟರ್ ಓಡಿಸಿ ನಿಮ್ಗೆ ಎಕ್ಸ್ಟ್ರಾ 1 ರೂಪಾಯಿ ಕೂಡ ಚಾರ್ಜ್ ಮಾಡಲ್ಲ ಸೊ ಅದನ್ನ ನಾವೇ ಇಟ್ಕೋಬಹುದು ಅದು ನಮಗೆ ಲಾಭ ಹೌದು ನಿಮಗೆ ಲಾಭ ಅಲ್ಲ ಹೌದು ಆರಾಮಿಗೆ ನೀವು ಎಷ್ಟು ಬೇಕಂದ್ರೆ ನೀವು ಮಾಡ್ಕೋಬಹುದು ಸ್ವಾಪ್ ಎಷ್ಟು ಕೊಡ್ತೀರಾ ತಿಂಗಳಿಗೆ ತಿಂಗಳಿಗೆ ಅಂತಲ್ಲ ಡೈಲಿ ಅನ್ಲಿಮಿಟೆಡ್ ಸ್ವಾಪಿಂಗ್ಸ್ ಮಂತ್ಲಿ ಇಯರ್ಸ್ ಅನ್ಲಿಮಿಟೆಡ್ ಸ್ವಾಪಿಂಗ್ಸ್ ಇರುತ್ತೆ ಎಷ್ಟು ದಿನ ಬೇಕಂದ್ರೆ ಮನೇಲಿ ಸುಮ್ಮನೆ ಕೂತ್ಕೊಳ್ಳೋಬದಲು ಆಟೋ ಓಡಿಸಿ ಒಂದು ಒಳ್ಳೆ ಇದು ಮಾಡ್ಕೋಬಹುದು ನಾವು ಹೌದು ಕರೆಕ್ಟು ಸೊ ಇದ್ರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ ಯಾರು ಜಾಬ್ ಹುಡುಕ್ತಾ ಇದ್ದೀರಲ್ಲ ಇಲ್ಲ ನಾವು ಯಾವುದೇ ಥರ ಕ್ವಾಲಿಫಿಕೇಶನ್ ನಾವು ಕೇಳಲ್ಲ ಸೊ ಡಿಗ್ರಿ ಇದ್ರೆ ನಿಮ್ಗೆ ಆಟೋ ಕೊಡೋದು ಪಿ ಯು ಸಿ ಮಿನಿಮಮ್ ಇದ್ರೇ ಆಟೋ ಕೊಡೋದು ಡಾಕ್ಯುಮೆಂಟ್ಸ್ ಹೌದು ಡಾಕ್ಯುಮೆಂಟ್ಸ್ ಬರ್ತೀನಿ ಸೊ ಜಸ್ಟ್ ನಿಮ್ಗೆ ಆಟೋ ಓಡ್ಸೋಕೆ ಬಂದಿದೆಯಾ ಓಕೆ ನಿಮ್ಮ ಹತ್ರ ಲೈಸೆನ್ಸ್ ಇದೆಯಾ 3-wheelರ್ದು 4-wheelರ್ದು ಸಾಕು ನಾವು ಕೆಲಸ ಕೊಡೋದು ನಮ್ಮ ಕರ್ತವ್ಯ ನಾವು 100% ಜಾಬ್ ವೇಕೆನ್ಸಿ ಇದೆ ಸೊ ಬಂದು ಯಾರು ಬೇಕಾದ್ರೂ ಮಾಡ್ಬೋದು ಇಲ್ಲಿ ಓಕೆ ಸೊ ಡಾಕ್ಯುಮೆಂಟ್ಸ್ ಇದರಲ್ಲಿ ಬಂದುಬಿಟ್ಟು ಜಸ್ಟ್ DL ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡು ಮತ್ತು ಅವ್ರ ಬ್ಯಾಂಕ್ ಡೀಟೇಲ್ಸು ಇಷ್ಟೇ ಬೇಕಾಗಿರೋದು ನಾವು ಜಾಸ್ತಿ ಕೂಡ ಕೇಳ್ತಾ ಇಲ್ಲ ನಾವು ಓಕೆ ಹೌದು ಸೂಪರ್ ಸರ್ ಬೆಸ್ಟ್ ಇದು ಒಳ್ಳೆ ಆಪರ್ಚುನಿಟಿ ಹಾಂ ಆ್ಯಕ್ಚುಲಿ ತುಂಬ ಜನ ಫೀಡ್ಬ್ಯಾಕ್ಸ್ಗಳನ್ನು
ಸೊ ನನ್ನ ಪ್ರಕಾರ ಯಾರ್ಯಾರು ಇಲ್ಲಿ ಬಂದಿದ್ದಾರೋ ತುಂಬ ಸ್ಟೇಬಲಾಗಿ ಮಾಡ್ತಾಯಿದ್ದಾರೆ, ಮತ್ತು ತುಂಬ ಜನ ನನ್ನ ಎಂಪ್ಲಾಯೀಸ್ಗೂ ಫೀಡ್ಬ್ಯಾಕ್ ಕೂಡ ಕೇಳಿದ್ದೀನಿ ನಾನು ಅವ್ರ ಪ್ರೀವಿಯಸ್ ಜಾಬ್ಗೂ ಮತ್ತು ಇವಾಗ ಬಂದಿರೋದಕ್ಕೂ ತುಂಬ ಕಂಪೇರ್ ಮಾಡಿ ಹೇಳ್ತಾಯಿದ್ರೆ ಈ ಥರ ಜಾಬ್ ನನ್ನ ಫಸ್ಟೇ ಸಿಕ್ಕಿದ್ರೆ ಸೊ ನಾನು ಆರಾಮಾಗಿ ಇದರಲ್ಲೇ ಮಾಡ್ಕೊಂಡು ಇರ್ತಾಯಿದ್ರೆ, ಮತ್ತು ನನ್ನ ಫ್ರೆಂಡ್ಸ್ನ ಕೂಡ ನಾನು ರೆಫರ್ ಮಾಡ್ಬಿಟ್ಟು ಮಾಡಿಸ್ಬೋದಾಗಿತ್ತು, ಯಾಕಂದರೆ ಇಲ್ಲಿ ರೆಫರ್ ಕೂಡ ಇದೆಯಲ್ಲ. ರೆಫರ್ಗೆ ನಾವು ಪೇ ಹೌದು ಸರ್, 10,000 ರುಪೀಸ್ ಯಾರು ಕೊಡಲ್ಲ, ಬಟ್ ನಾವು ಕೊಡ್ತೀವಿ ರೆಫರ್ಗೆ 10,000. ಹೌದು, ಒಂದು ರೆಫರ್ಗೆ 10,000. ನೆಕ್ಸ್ಟ್ ಲೆವೆಲ್. ಸೊ ಏನಂದರೆ ಅವರು ದುಡ್ಕೊತ ಅವ್ರು ರೆಫರ್ ಮಾಡಿಬಿಟ್ಟು ಸೈಡ್ ಬಿಸ್ನೆಸ್ ಥರ ಹೊಡ್ಕೊಂಡು ಮಾಡ್ಕೋಬೋದು. ಹೌದು, ರೆಫರ್ ಮಾಡೋದು 30,000 ಆಗುತ್ತೆ. ಹೌದು ಸರ್, ಯೋಚನೆ ಮಾಡಿ, ಒಂದು 10 ಜನ ನಾ ಕರ್ಕೊಂಬಂದ್ರೆ 1,00,000 ರುಪೀಸ್ ಆ್ಯಸ್ ಎ ಸಾಫ್ಟ್ವೇರ್ ಯಾರು ದುಡಿಯಲ್ಲ, ಸಾಫ್ಟ್ವೇರ್ ಅವರು ಅಷ್ಟು ದುಡಿಯೋಕ್ಕಾಗಲ್ಲ. ಟೈಮಿಂಗ್ಸು ಹಂಗೆ ಇದೆ, ಟೈಮಿಂಗ್ಸು ಹಂಗೆ ಇದೆಯಲ್ಲ, ಆರಾಮ ಮಾಡ್ಬೋದಲ್ಲ. ಮಿಕ್ಕಿದ ಟೈಮಲ್ಲಿ ಬೇಕಾದ್ರೆ ಬೇರೆ ಏನೋ ಕೆಲಸ ಏನಾದ್ರು ಮಾಡ್ಕೊಳ್ಳಿ, ಲೈಕ್ ಪಾರ್ಟ್ ಟೈಮ್ಸು ತುಂಬ ಇದೆ. ಇದನ್ನ ಫುಲ್ ಟೈಮ್ ಪ್ರಿಫರ್ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಪಾರ್ಟ್ ಟೈಮಲ್ಲಿ ಒಂದು 5,000 ಮಾಡ್ಕೊತೀರಾ, ಒಂದು 10 ಜನ ನೀವು ಸೇರಿಸ್ಬಿಟ್ರೆ ಅಲ್ಲೂ ನಿಮಗೂ ಒಂದು 1,00,000 ಗಂಟ ನೀವು ಮಾಡ್ಕೋಬೋದಲ್ಲ. ಸೊ ಗೋಲ್ಡನ್ ಆಪರ್ಚುನಿಟಿ ನನ್ಗೆ ಗೊತ್ತಿರೋಂಗೆ, ಎಷ್ಟು ಬೇಗ ಆಗುತ್ತೋ ಆ್ಯಕ್ಚುಲಿ ಬಂದು ಸೇರ್ಕೊಳ್ಳಿ, ಯಾಕಂದ್ರೆ ನಮ್ಮ ಹತ್ರ ಲಿಮಿಟೆಡ್ ವೇಕೆನ್ಸಿ ಮಾತ್ರ. ಲಿಮಿಟೆಡ್ ವೇಕೆನ್ಸಿ? ಹೌದು ಸರ್, ಲಿಮಿಟೆಡ್ ವೇಕೆನ್ಸಿ. ಸರ್, ಈಗ ನೀವು ಕೆಲಸ ಕೊಡೋದು ನಿಮ್ಮ ಹತ್ರ ಮಾತಾಡಿಸ್ತಾ ಇದ್ದೀವಿ, ನಿಮ್ಮ ಹತ್ರ ಕೆಲಸ ಮಾಡೋದು ಅಥವಾ ಯಾವಾಗ ಮಾತಾಡಿಸ್ಬೋದ ಸರ್? ಖಂಡಿತವಾಗ್ಲೂ ಬನ್ನಿ, ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ತಗೊಳ್ಳಿ, ಅವ್ರ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ನೋಡಿಕೊಂಡು ನೀವು ರಿವ್ಯೂಸ್ಕೊಡಿ. ಹೌದಾ? ಹೌದು. ಶೋರ್ ಸರ್, ಯಾವ್ದು ಮಾತಾಡ್ಸೋಣ ಬನ್ನಿ ಸರ್, ನಮ್ಮ ಎಂಪ್ಲಾಯಿ ತಾನೇ ಬಂದು ಡೈರೆಕ್ಟಾಗಿ ಮಾತಾಡ್ತೀನಿ, ಏನು ಫೀಡ್ಬ್ಯಾಕ್ ಇದೆ ನೀವು ತಗೊಳ್ಳಿ. ಓಕೆ. ಸೊ ಇವಾಗ ಇವ್ರ ಎಂಪ್ಲಾಯೀಸ್ ಯಾರ್ಯಾರು ಇದ್ದಾರೆ ಅವ್ರ ಹತ್ರ ಒಬ್ಬರ ಹತ್ರ ಕೇಳೋಣ, ಲೈಕ್ ಅವ್ರ ರಿವ್ಯೂ ಹೆಂಗಿದೆ, ಪರ್ಸ್ನಲಾಗಿ ಅವ್ರಿಗೆ ಇಷ್ಟ ಆಗ್ತಿದೆಯಾ ಕೆಲಸ ಹೆಂಗಿದೆ ಏನು ಕತೆ, ಅವ್ರ ಹತ್ರನೇ ಮಾತಾಡ್ಸೋಣ. ಬರೋ ಇಲ್ಲಿ ಕೆಲಸ ಮಾಡ್ತಿರೋ ಒಬ್ಬರು ಎಂಪ್ಲಾಯಿ ಹತ್ರ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಅಬೂಬಕ್ಕರ್ ಸಿದ್ದಿ. ಸರ್, ನೀವು ಎಷ್ಟು ಮಂತ್ಸಿಂದ ಕೆಲಸ ಮಾಡ್ತಾಯಿದ್ದೀರಾ ಇಲ್ಲಿ? 6 ಮಂತ್ಸಿಂದ ಮಾಡ್ತಾಯಿದ್ದೀನಿ. 6 ಮಂತ್ಸಿಂದ ಕೆಲಸ ಮಾಡ್ತಾರೆ. ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಇವ್ರ ಹತ್ರ, ರ್ಯಾಪಿಡ್ ಹತ್ರ? ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ನೀವು ಹ್ಯಾಪಿ ಆಗಿದ್ದೀರ? ಓಕೆ. ಫೀಲಿಂಗ್ ಬೆಟರ್? ಫೀಲಿಂಗ್ ಬೆಟರ್. ಸರ್, ಇದು ನಾರ್ಮಲ್ ಎಲ್ ಪಿ ಜಿ ಗಾಡಿಗೂ ಮತ್ತು ಎಲೆಕ್ಟ್ರಿಕ್ಗೂ ನಿಮಗೆ ಮುಂಚೆ ಮಾಡ್ತೀವಿ, ಏನು ಡಿಫ್ರೆನ್ಸ್ ಅನಿಸ್ತಾ ಇದೆ? ಲೈಕ್ ಸರ್, ಎಲ್ ಪಿ ಜಿಯಲ್ಲಿ ನಾವು ಹಾರ್ಡಾಗಿತ್ತು, ಲೈಕ್ ನಾವು ಗಾಡಿ ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಸೊ ಈ ಗಾಡಿಯಲ್ಲಿ ನನಗೆ ಬೆನಿಫಿಟ್ಸ್ ಚೆನ್ನಾಗಿದೆ, ಲೈಕ್ ಇದರಲ್ಲಿ ಏನು ಗೇರ್ಸ್ ಇರೋಲ್ಲ, ಆಟೋಮೆಟಿಕ್ಕಾಗೇ ಓಡಿಸೋದು ಗಾಡಿ. ಇದು ಒಂದು ಟೂ ವೀಲರ್ ಫೀಲೇ ಇದೆ ಸರ್. ಟೂ ವೀಲರ್ ಹತ್ರ ಎಕ್ಸ್ಪೀರಿಯನ್ಸ್ ಹೆಂಗೆ, ನಿಮ್ಮ ಹತ್ರ ಹೆಂಗೆ ಅನಿಸ್ತು ಇವ್ರ ಹತ್ರ ಎಕ್ಸ್ಪೀರಿಯನ್ಸ್ ಕೆಲಸ ಮಾಡ್ತಿರೋದು? ಮಾಡ್ತಾ ಇರೋದು ಈಗ ಸರ್, ಪ್ರೆಸೆಂಟ್ ಪಾಸ್ಟ್ ಹೆಂಗಿದ್ನೋ ನಾನು, ಸೊ ಈಗಿರೋದು ನನಗೆ ಲೈಕ್ ಎಂಜಾಯ್ಮೆಂಟಾಗಿ ನಾನು ಮಾಡ್ತಾ ಇದ್ದೀನಿ ಸರ್. ಓಕೆ. ಇದ್ದಿರೋ ಸಿಚುವೇಷನ್ಗೆ ನಾನು ಇರೋ ಈಗ ಪಾಸ್ಟ್ ಇರೋದಕ್ಕೆ ಪ್ರೆಸೆಂಟಿಗೆ ನಾನು ಫೀಲಿಂಗ್ ಬೆಟರ್ ಸರ್. ಫೀಲಿಂಗ್ ನನಗೆ ಚೆನ್ನಾಗಿದೆ ಕೆಲಸ, ಸ್ಯಾಲ್ರಿನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸ್ಯಾಲ್ರಿನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಓಕೆ, ಸೂಪರ್. ಇದು ಗಾಡಿ ಬಗ್ಗೆ ಏನು ಹೇಳ್ತಾ, ಎಷ್ಟು ಕಿಲೋಮೀಟ್ರ್ ರೇಂಜ್ ಕೊಡುತ್ತಿದ್ದು ಸರ್? ಲೈಕ್ ಈ ಗಾಡಿಯಲ್ಲಿ ನಮಗೆ ಬ್ಯಾಟ್ರೀಸ್ ಅಂತ ಇರುತ್ತೆ ಸರ್, ನಮ್ಮ ಗಾಡಿಗೆ. ಈ ಗಾಡಿಗೆ ಇಂಜಿನ್ ಅಂತ ಏನೂ ಇಲ್ಲ, ಬ್ಯಾಟ್ರೀಸ್ ಅಂತ ಇರೋದು. ಸೊ ಅದನ್ನು ನಾವು ಒಂದು 40 ಕಿಲೋಮೀಟರ್ ಅಂತ ಒಂದು ಬ್ಯಾಟ್ರಿ ಇದೆ. ಸೊ 70 ಕಿಲೋಮೀಟರ್ ಅಂತ ಒಂದು ಬ್ಯಾಟ್ರಿ. ಎರಡು ಥರ ಬ್ಯಾಟ್ರೀಸ್ ಇದೆಯಾ? ಹೌದು ಸರ್. ಸೊ 2 ಟೈಪ್ಸ್ ಆಫ್ ಬ್ಯಾಟ್ರಿ ಇದೆ. ಸೊ ಒಂದು 40 ಕಿಲೋಮೀಟರ್ ಓಡಿಸ್ಬೋದು, ಒಂದು 70 ಕಿಲೋಮೀಟರ್. ಯಾವ್ದು ಬೇಕಾದ ಹಾಕೋಬೋದಾ? ಎಸ್ ಸರ್, ಯಾವ್ದು ಬೇಕಾದ ಹಾಕೋಬೋದು. ಓಕೆ, ಸೂಪರ್. ಹಂಗೆ ಸ್ಪೀಡ್ ಎಷ್ಟು ಹೋಗುತ್ತಿದ್ದು? 50 ಸರ್. ಲಾಸ್ಟ್ 50. ಒಂದು ಇಬ್ಬರು ಮೂರು ಜನ ಕುತ್ಕೊಂಡ್ರೆ ಹೋಗುತ್ತಾ ಗಾಡಿ? ಆರಾಮಾಗಿ ಹೋಗುತ್ತೆ ಸರ್. ಅದರಲ್ಲಿ ಒಂದು ಆಪ್ಷನ್ ಕೊಟ್ಟವರೆ ಸರ್, ಲೈಕ್ ಸ್ಪೀಡ್ ಅನ್ಸ್ ಹತ್ತಿಲ್ಲ ಗಾಡಿ ಅಂದರೆ, ಲೈಕ್ ಕಸ್ಟಮರ್ ದಪ್ಪಗಾಗಿ ಬಂದರೆ ಅವಾಗೆಲ್ಲ ನಾವು ಬೂಸ್ಟಲ್ಲಿ ಹಾಕ್ಕೊಂಡು ಓಡಿಸ್ಬೋದು ಗಾಡಿನ. ಓ, ಆ ಥರದ ಆಪ್ಷನ್ಸ್ ಇದೆ ಸರ್. ಸೂಪರ್ ಸರ್. ಸರ್, ಈಗ ಇದು ಬ್ಯಾಟ್ರಿ ಸ್ವಾಪಿಂಗ್ ಎಲ್ಲ ಇರ್ತದ, ಅದೆಲ್ಲ ನಿಮ್ಗೆ ಕರೆಕ್ಟಾಗಿ ಹತ್ರ ಹತ್ರನೇ ಸಿಗುತ್ತೆ ಅಥವಾ ಸ್ವಲ್ಪ ದೂರ ಏನಾದರೂ ಇದೆಯಾ, ಏನು ಕತೆ ಸರ್? ಏನೂ ಇಲ್ಲ ಸರ್, ಪ್ರತಿ 3 ಕಿಲೋಮೀಟರ್ಗೆ ಬ್ಯಾಟ್ರಿ ಸ್ಟೇಷನ್ಸ್ ಇದೆ ಸರ್. ಓಕೆ. ಆಲ್ ಓವರ್ ಬೆಂಗಳೂರಲ್ಲಿ 3 ಕಿಲೋಮೀಟರಲ್ಲಿ ಸ್ಟೇಷನ್ಸ್ಗಳು ಇದ್ದಾವೆ, ಎಲ್ಲಿ ಬೇಕಾದ್ರೂ ಹೋಗಿ ನಾವು ಸ್ವಾಪ್ ಮಾಡ್ಕೊಂಡು ಈಸಿಯಾಗಿ ಬೇಗ ಸಿಕ್ಬಿಡುತ್ತೆ. ಈಸಿನೇ ಸರ್, 5 ಮಿನಿಟ್ಸಲ್ಲಿ ಬ್ಯಾಟ್ರಿ ಚೇಂಜ್ ಮಾಡ್ತೀವಿ. ಯಾವ ಚಾರ್ಜ್ ಖಾಲಿ ಆಗಿದೆ ಅಂತೆಲ್ಲ ಏನು ಅನಿಸಿಲ್ಲ? ಏನೂ ಇಶ್ಯೂಸ್ ಆಗಿಲ್ಲ ಸರ್. ನನಗೆ ಏನೂ ಇಶ್ಯೂಸ್ ಆಗಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಒಂದು ಸ್ವಲ್ಪ ನರ್ವಸ್ ಆಗಿತ್ತು, ಸೊ ಆಮೇಲೆ ಹೋಗಿ 2ನೇ ದಿವಸದಿಂದನೇ ನಾನು ಒಂದು ಎಂಜಾಯ್ಮೆಂಟಾಗಿ ಮಾಡ್ತಾಯಿದ್ದೀನಿ ಅದನ್ನು. ಸರ್, ಈಗ ಸರ್ ಹೇಳೋದು ನಮಗೆ ರೆಫರಲ್ ಬೋನಸ್ ಅಂತ, ನೀವೇನಾದರೂ ಈ ಥರ ಇದು ಮಾಡಿದ್ದೀರಾ? ಹೌದು ಸರ್, ನಾನು ಒಂದು 3 ಜನನ ಸೇರಿಸಿದೆ. ಸೊ ಇದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಾನು ಆಮೇಲೆ 3 ಜನನ ಸೇರಿಸಿದೆ. ಸೊ 10,000 ಅಂತ ಒಬ್ಬರಿಗೆ ರೆಫರ್ ಮಾಡಿದ್ದು ನಾನು. ಸೊ ನನಗೆ ತಿಂಗಳಿಂದ ನನಗೆ ಅವ್ರು ತಿಂಗಳು ಮಾಡಿದ್ದಾದಮೇಲೆ ನನಗೆ 30,000 ಬಂದೈತೆ. 30,000. ಸೊ ನನ್ನ ಸ್ಯಾಲ್ರಿಯಿಂದ ನಾನು ಇನ್ನೂ ಜಾಸ್ತಿನೇ ದುಡಿತಾ ಇದ್ದೀನಿ ಇದರಲ್ಲಿ. ಸೂಪರ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸರ್. ಯಾ, ವೆಲ್ಕಮ್ ಸರ್. ಸೊ ನೋಡೋದು ಶಂಭು ಸರ್ ಮಾತಾಡೋದು, ಆಮೇಲೆ ಇಲ್ಲಿ ಕೆಲಸ ಮಾಡೋ ಎಂಪ್ಲಾಯಿನೂ ಸಹ ಮಾತಾಡೋದು, ಅವ್ರ ಎಕ್ಸ್ಪೀರಿಯೆನ್ಸ್ ಎಲ್ಲ ಶೇರ್ ಮಾಡೋದು, ನನಗಂತೂ ತುಂಬಾ ಇಷ್ಟ ಆಯಿತು. ಲೈಕ್ ಇವ್ರದ್ದು ತುಂಬಾ ಒಳ್ಳೊಳ್ಳೆ ಜಾಬ್ ಅಪರ್ಚುನಿಟಿ ಇದೆ, ಮತ್ತು ತುಂಬಾ ಫೀಚರ್ಸ್ ಇದೆ. ಲೈಕ್ ಸ್ಯಾಲ್ರಿ ಅಂತೂ 20,000 ಇದೆ, ಆಮೇಲೆ ನೀವು ರೆಫರ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10,000 ಸಹ ಸಿಗುತ್ತೆ. ತಿಂಗಳಲ್ಲಿ ಒಂದು ಇಬ್ಬರಿಗೆ ರೆಫರ್ ಮಾಡೋದು ಸಾಕು. ಸೇಮ್ ನಿಮಗೆ ಕಂಪ್ನಿಗೆ ಹೋಗೋ ಥರನೇ 8 ಅವರ್ಸ್ ಜಾಬು, 9 ಅವರ್ಸ್ ಜಾಬ್ ಥರನೇ ಇರುತ್ತೆ. ಲಾಗಿನ್ ಆಗಿ ಆರಾಮಾಗಿ ಕೆಲಸ ಮಾಡ್ಬೋದು. ಲೈಕ್ ನಿಮಗೆ ಒಂದು ಅವರ್ ಬ್ರೇಕ್ ಸಹ ಸಿಗುತ್ತೆ. ಆಮೇಲೆ ಈ ಗ್ಯಾಪಲ್ಲಿ ಲೈಕ್ 9 ಅವರ್ ಕೆಲಸ ಮಾಡಿದ್ಮೇಲೆ ನಿಮ್ಗೆ ನೆಕ್ಸ್ಟು ಇನ್ನೂ ಏನಾದರೂ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಎಕ್ಸ್ಟ್ರಾ ಅರ್ನ್ ಸಹ ಮಾಡ್ಬೋದು. ಆಪರ್ಚುನಿಟೀಸ್ ತುಂಬಾ ಇದೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಆಮೇಲೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವ್ರ ಹತ್ರ ನಿಮಗೆ 2 ಶಿಫ್ಟ್ ಸಿಗುತ್ತೆ. ಲೈಕ್ ಮಾರ್ನಿಂಗ್ 6 ಓ ಕ್ಲಾಕಿಂದ
ಮಧ್ಯರಾತ್ರಿ 3 ಗಂಟೆವರೆಗೂ 2 ಶಿಫ್ಟ್ ಇದೆ ನೀವು ಯಾವ ಶಿಫ್ಟ್ ಬೇಕು ತಗೋಬಹುದು ತುಂಬಾನೇ ಲಿಮಿಟೆಡ್ ಆಪರ್ಚುನಿಟೀಸ್ ಇದೆ ಲೈಕ್ 200 ಆಟೋ ಏನೋ ಇದೆ ಲಿಮಿಟೆಡ್ ಆಪರ್ಚುನಿಟಿ ಸೋ ಬೇಗ ಬನ್ನಿ ಸ್ಕ್ರೀನ್ ಮೇಲೆ ಕಾಣಿಸ್ತೀವಿ ಅನ್ನೋ ನಂಬರ್ಗೆ ಕಾಲ್ ಮಾಡಿ ವಿಡಿಯೋ ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಹಂಗೆ ಶೇರ್ ಮಾಡಿ ಯೂಸ್ ಆಗೋರಿಗೆಲ್ಲ ಶೇರ್ ಮಾಡಿ ಚಾನಲ್ಗೂ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ ಬಾಯ್ ಬಾಯ್.